डीएसपी पावर पान मसाला पावरफुल जनरिक श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सो जीवी टीवी गे स्वागत नानु होसदुर्ग राघु ಇಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಯಿತು. ಹಿರಿಯ ನ್ಯಾಯವಾದಿಗಳು ಮತ್ತು ಸಮಾಜ ಸೇವಕರಾದ ಎಎಲ್ ಬೊಮ್ಮಣ್ಣನವರನ್ನು ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಶಾಸಕ ಬಿಜಿ ಗೋವಿಂದಪ್ಪನವರ ಮಾರ್ಗದರ್ಶನದಂತೆ ಸರ್ವ ಸದಸ್ಯರ ಒತ್ತಾಸೆಯಂತೆ ಎಎಲ್ ಬೊಮ್ಮಣ್ಣನವರನ್ನು ಆಯ್ಕೆ ಮಾಡಲಾಗಿದ್ದು, ಈ ಸಂದರ್ಭದಲ್ಲಿ ಸ್ಥಳೀಯ ಹಲವು ಕಾಂಗ್ರೆಸ್ ಮುಖಂಡರು ಮತ್ತು ಹಿತೈಷಿಗಳು ಉಪಸ್ಥಿತರಿದ್ದು ನೂತನ ಅಧ್ಯಕ್ಷ ಎಎಲ್ ಬೊಮ್ಮಣ್ಣನವರಿಗೆ ಶುಭಾಶಯ ಕೋರಿದರು. ಈ ದಿನ 9/10/2023 ಶುಭ ದಿವಸ ಹೊಸದುರ್ಗ ಪಟ್ಟಣದ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಈ ಹಿಂದಿನ ಅಧ್ಯಕ್ಷರಾದ ಮಂಜುನಾಥ್ರವರ ರಾಜೀನಾಮೆಯಿಂದ ತೆರವಾದಂಥ ಸ್ಥಳಕ್ಕೆ ಹೊಸದುರ್ಗದ ಗೌರವಾನ್ವಿತ ಶಾಸಕರಾದ ಸನ್ಮಾನ್ಯ ಬಿ ಜಿ ಗೋವಿಂದಪ್ಪನವರು, ಹಿರಿಯ ಸಹಕಾರಿ ಧುರೀಣರುಗಳಾದಂಥ ಬಸವರಾಜ್ರವರು, ಮೊಹಮ್ಮದ್ ಇಸ್ಮಾಯಿಲ್ರವರು ಮತ್ತು ನಾನು ಜೊತೆಗೆ ನನ್ನೆಲ್ಲ ಸಹೋದ್ಯೋಗಿಗಳು ಕೂಡ ಸೇರಿ ಈ ಒಂದು ಸೊಸೈಟಿಯ ಎಲ್ಲ ನಿರ್ದೇಶಕ ಮಂಡಳಿಯವರನ್ನ ಮನಸ್ಸನ್ನು ಗೆದ್ದು ಇವತ್ತು ಎಎಲ್ ಬೊಮ್ಮಣ್ಣನವರು ಈ ಹಿಂದೆ ಮಲ್ಲಪ್ಪನಹಳ್ಳಿ ಮಂಡಲ್ ಮಂಡಲದ ಮಹಾಪ್ರಧಾನರಾಗಿ ಆಯ್ಕೆಯಾಗಿದ್ದು ಗೋವಿಂದಪ್ಪನವರ ಜೊತೆ ಕಾಲದಲ್ಲಿ ರಾಜಕೀಯ ಪಾದಾರ್ಪಣೆ ಮಾಡಿದಂಥ ನಮ್ಮ ಸ್ನೇಹಿತ ಎ ಎಲ್ ಬೊಮ್ಮಣ್ಣವರು ಈ ದಿನ ಹೊಸದುರ್ಗದ ಈ ನೂತನ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ನಾವೆಲ್ಲರೂ ಹೆಚ್ಚಿನ ಭರವಸೆಯನ್ನು ಇಟ್ಟು ಅವರಿಗೆ ಈ ಪದವಿಯನ್ನು ಪ್ರಾಪ್ತಿಯನ್ನಾಗಿ ಮಾಡಲಿಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ನೀಡಿ ಮಾಡಿದ್ದೇವೆ. ಈ ಒಂದು ಸಹಕಾರಿ ಸಂಘದ ಆಶಯಗಳಾದಂಥ ನೂತನವಾದ ಕಟ್ಟಡ, ನ್ಯಾಯಬೆಲೆ ಅಂಗಡಿ ಮೂಲಕ ಈ ಸೊಸೈಟಿಯ ಅಭಿವೃದ್ಧಿಗೆ ನ್ಯಾಯಬೆಲೆ ಅಂಗಡಿಯನ್ನು ಪ್ರಾರಂಭ ಮಾಡಿ ಈ ಸಹಕಾರ ಸಂಘವನ್ನು ಉನ್ನತ ಸ್ಥಾನಕ್ಕೆ ಏರಿಸಿಕೊಂಡು ಹೋಗಬೇಕು ಅಂತೇಳಿ ಇವತ್ತು ಬೊಮ್ಮಣ್ಣನವರಲ್ಲಿ ನಾವು ವಿಶೇಷವಾದ ಆಶಯದ ಮಾತುಗಳನ್ನು ಹಾಡಿ ಅವರ ಅಧಿಕಾರಾವಧಿಯಲ್ಲಿ ಈ ಸಹಕಾರ ಸಂಘ ಅತ್ಯಂತ ಉನ್ನತಕ್ಕೆ ಏರಲಿ ಅಂತೇಳಿ ಬಯಕೆಯನ್ನು ವ್ಯಕ್ತಪಡಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಈ ದಿವಸ ಅಂದರೆ 9 ಅಕ್ಟೋಬರ್ 2023 ನಡೆದ ನಮ್ಮ ಹೊಸದುರ್ಗ ಪತ್ತಿನ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಎ ಎಲ್ ಬೊಮ್ಮಣ್ಣರು ಖ್ಯಾತ ವಕೀಲರು ಇವರು ಇವತ್ತು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಾನು ಪ್ರಪ್ರಥಮವಾಗಿ ಸಹಕಾರಿ ಮುಖಂಡನಾಗಿ ಅವರಿಗೆ ಅಭಿನಂದಿಸ್ತೇನೆ. ಅವರು ಇವತ್ತು ಏನು ಈ ಸಂಘದ ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸ ಮಾಡಲಿ, ಇದಕ್ಕೊಂದು ಬಿಲ್ಡಿಂಗ್ ಕಟ್ಟಬೇಕು, ಒಂದು ನ್ಯಾಯಬೆಲೆ ಅಂಗಡಿ ತರಬೇಕು. ಈ ನಗರದಲ್ಲಿ ಇವತ್ತು ಭಾಳಷ್ಟು ಅವಕಾಶ ಇದೆ, ಎಲ್ಲ ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಅಂದರೆ 0% ಸಾಲ ಕೊಡೋದು, ಅಭಿವೃದ್ಧಿ ಸಾಲ 3% ಕೊಡ್ತಕ್ಕಂಥದ್ದು ಭಾಳಷ್ಟು ಇದೆ. ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ, ಅಂಥವರಿಗೆ ಈ ಸಂಘದ ಅಧ್ಯಕ್ಷರಾಗಿ ಅವರು ಎಲ್ಲರ ರೈತರ ಹಿತ ಕಾಪಾಡಲಿಕ್ಕೆ ಸಹಕಾರಿ ಆಗುತ್ತೆ ಅಂತಕ್ಕಂಥ ಒಂದು ನಂಬಿಕೆಯೊಂದಿಗೆ ಅವರು ಇವತ್ತು ಅಧ್ಯಕ್ಷ ಆಗಿದ್ದಾರೆ. ಅವರು ಇವತ್ತು ಶಾಸಕರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಂತೆ ನಮ್ಮ ಎಂ ಪಿ ಶಂಕರಣ್ಣ, ಮೊಹಮ್ಮದ್ ಇಸ್ಮಾಯಿಲ್ ಸಾಹೇಬರು, ಎನ್ ಸಿ ಚಂದ್ರಶೇಖರ್ ಹಾಗೂ ಮಲ್ಲಪ್ಪನಹಳ್ಳಿ ಗಿರೀಶ್ ಇವರೆಲ್ಲರ ನೇತೃತ್ವದಲ್ಲಿ ಇವತ್ತು ಅಧಿಕಾರ ಪದಗ್ರಹಣವಾಗಿದೆ. ಅವರು ದಯಮಾಡಿ ಈ ಸಂಘದ ಅಭಿವೃದ್ಧಿಗೆ ಹಗಲು ರಾತ್ರಿ ಶ್ರಮಿಸಿ ಈ ಸಹಕಾರಿ ಜೀವನದಲ್ಲಿ ಮುಂದೆ ಉನ್ನತ ಹುದ್ದೆಗೆ ಹೋಗಲಿ ಅಂತಕ್ಕಂಥದ್ದನ್ನು ನಾನಿವತ್ತು ಬೊಮ್ಮಣ್ಣವರಿಗೆ ಹಾರೈಸಿ ಅವರ ಪದಗ್ರಹಣ ಚೆನ್ನಾಗಿ ಯಶಸ್ವಿಯಾಗಿ ನೆರವೇರಿತೆ, ನನಗೆ ಸಂತೋಷ ಆಗಿದೆ ಅಂತಕ್ಕಂಥ ಮಾತನ್ನೇಳಿ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟೆ. ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಸಹಕಾರ್. ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಎಎಲ್ ಬೊಮ್ಮಣ್ಣನವರು ಸದರಿ ಸಹಕಾರ ಸಂಘದ ಶ್ರೇಯೋಭಿವೃದ್ಧಿಗೆ ಶ್ರಮಿಸಲಿ ಎಂಬುದು ಸರ್ವರ ಆಶಯವಾಗಿದೆ. ಆಯ್ಕೆ ಪ್ರಕ್ರಿಯೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಎಂಪಿ ಶಂಕರ್, ಕಾರೇಹಳ್ಳಿ ಬಸವರಾಜ್, ಎಲ್ ರಾಘವೇಂದ್ರ ಮತ್ತು ಇನ್ನೂ ಮುಂತಾದವರು ಭಾಗವಹಿಸಿದ್ದರು. ದಿನಾಂಕ 9/10/2023 ಹೊಸದುರ್ಗ ಪ್ರಾಥಮಿಕ ಪತ್ತಿನ ಅಧ್ಯಕ್ಷರ ಚುನಾವಣೆಯಲ್ಲಿ ಈ ದಿವಸ ಎಎಲ್ ಬೊಮ್ಮಣ್ಣನಾದ ನನ್ನನ್ನು ಸದಸ್ಯರು ಮತ್ತು ಕಾರ್ಯಕಾರಿ ಮಂಡಳಿಯವರು ಮತ್ತು ನಮ್ಮ ಪಕ್ಷದ ಮುಖಂಡರಾದ
ಕರೆಯಲ್ಲಿ ಬಸಣ್ಣವರು, ಎಂ ಪಿ ಶಂಕರವರು, ಸನ್ಮಾನ್ಯ ಗೌರವಾನ್ವಿತ ಬಿ ಜಿ ಗೋವಿಂದಪ್ಪ ಶಾಸಕರವರು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಮೂಲಕ. ಮತ್ತು ಅದಲ್ಲದೆ ನನಗೆ ಬೆಂಬಲಿಸಿದ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಸಹ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರ ಎಲ್ಲರ ಸಲಹೆಯಂತೆ ಈ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸಲು ಸಹ ನಾನು ಮುಂಚೂಣಿಯಲ್ಲಿ ಇರುತ್ತೇನೆ ಅಂತ ಹೇಳ್ತೇನೆ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.